ನನ್ನ ಪ್ರಶ್ನೆ ನಿನ್ನೆ ಕಾಶ್ಮೀರದಲ್ಲಿ ನಡೆದ ಭೀಕರ ಕರಾಳ ಕೃತ್ಯದ ಬಗ್ಗೆ ಸುಮಾರು ನಲವತ್ತು ಯೋಧರು ಹುತಾತ್ಮರಾದ್ದನ್ನು ನೋಡಿದ್ವಿ ಇದು ಎಂಥ ಮನಸ್ಥಿತಿ ಮುನ್ನೂರು ಕೆ ಜಿ ಸ್ಫೋಟಕವನ್ನು ಕಾರಲ್ಲಿ ತಂದು ಹಾಗೆ ಸಿಡಿಸಿಬಿಡೋ ಜನರ ಮನಸ್ಥಿತಿ ಎಂಥದ್ದು ಅಂತ ಅರ್ಥ ಆಗಲ್ಲ ನೋಡಿ ನಾನಾಗಲೇ ಹೇಳಿದ ಹಾಗೆ ಮಾನವ ಪ್ರಜ್ಞೆ ಇನ್ನು ಆ ಮಟ್ಟದಲ್ಲಿಲ್ಲ ಎಲ್ಲ ಗಡಿ ಮತ್ತು ಎಲ್ಲೆಗಳನ್ನು ಅಳಿಸ್ ಹಾಕಿ ಮನುಷ್ಯರೆಲ್ಲರೂ ಒಬ್ರನ್ನೊಬ್ರು ಒಪ್ಕೊಂಡು ಬದುಕೋ ಮಟ್ಟದಲ್ಲಿ ಇಲ್ಲ ಅಂಥ ಪ್ರೇಮ ಪ್ರಸಂಗ ಏನು ನಡೀತಿಲ್ಲ ಆಯಿತಾ ಇನ್ನು ರಾಷ್ಟ್ರೀಯ ಗುರುತು ಮತೀಯ ಗುರುತು ವಿವಿಧ ರೀತಿಯ ಸೈದ್ಧಾಂತಿಕ ಗುರುತುಗಳು ನಮ್ಮನ್ನು ಎದುರು ಬದುರಾಗಿಸುತ್ತವೆ ವಿಷಯ ಅಷ್ಟೇ ಸರಳವಾದ್ದು ಆದರೆ ನಿಜ ಸ್ಥಿತಿಯಲ್ಲಿ ಅದು ಅಭಿವ್ಯಕ್ತವಾಗೋ ರೀತಿ ಬಹಳ ಜಟಿಲವಾದ್ದು ಅದನ್ನು ಹೀಗೆ ಸಲಿಸಕ್ಕೆ ಪರಿಹರಿಸೋಕ್ಕಾಗಲ್ಲ ಒಂದು ರಾಷ್ಟ್ರದ ನಿರ್ಮಾಣದಲ್ಲಿ ಒಂದು ರಾಷ್ಟ್ರದ ನಿರ್ಮಾಣದಲ್ಲಿ ಒಂದು ಪ್ರಮುಖವಾದ ವಿಷಯ ಅಂದರೆ ಅದರ ಅಧಿಪತಿಯದ್ದು ಯಾಕೆ ಅಂದರೆ ರಾಷ್ಟ್ರದ ಅಸ್ತಿತ್ವ ಇರೋದು ಅದರ ಗಡಿಗಳಿಂದ ಮಾತ್ರ ಅಮೇರಿಕಾದವರಿಗೆ ಇದು ಈಗ ಇಷ್ಟ ಆಗದೇ ಇರಬಹುದು ಆದರೆ ಏನೇನಾದರೂ ರಾಷ್ಟ್ರ ಅಂದಾಗ ಮೊದಲನೇ ಮತ್ತು ಅತಿ ಮುಖ್ಯ ವಿಷಯ ಭೌಗೋಳಿಕ ಗಡಿ ಅಲ್ವಾ ಜನರು ಆ ಕಡೆ ಈ ಕಡೆ ಹೋಗಬಹುದು ಅವರ ಭಾಷೆ ಬದಲಾಯಿಸಬಹುದು ಮತ ಬದಲಾಯಿಸಬಹುದು ನಂಬಿಕೆ ಬದಲಾಯಿಸಬಹುದು ಸಿದ್ಧಾಂತವನ್ನು ಬದಲಾಯಿಸಬಹುದು ಆದರೆ ರಾಷ್ಟ್ರ ನಿರ್ಮಾಣದ ಮೊದಲ ಆಯಾಮ ಅದರ ಭೌಗೋಳಿಕ ಪ್ರದೇಶ ಹಾಗಾಗಿ ಈ ಅಧಿಪತ್ಯದ ವಿಷಯವನ್ನು ಸ್ವಾತಂತ್ರ್ಯದ ನಂತರ ಇಷ್ಟು ಸಮಯ ಎಳಿಬಾರ್ದಿತ್ತು ಇದು ಗಂಭೀರವಾದ ತಪ್ಪು ಇದನ್ನು ತಕ್ಷಣ ಬಗೆಹರಿಸಬೇಕಿತ್ತು ಆದರೆ ದುರದೃಷ್ಟವಶಾತ್ ಅವರದನ್ನು ಇತ್ಯರ್ಥ ಮಾಡಲಿಲ್ಲ ಈಗ ನನಗೆ ರಾಜಕೀಯ ವಿಶ್ಲೇಷಣೆ ಮಾಡಕ್ಕೆ ಇಷ್ಟ ಇಲ್ಲ ಆದರೆ ಇದು ಗಂಭೀರವಾದ ತಪ್ಪು ರಾಷ್ಟ್ರದ ಅಧಿಪತ್ಯವನ್ನು ಇತ್ಯರ್ಥ ಮಾಡದೇ ಇದ್ದಿದ್ದು ಗಡಿಗಳನ್ನು ನಿಗದಿಪಡಿಸದೇ ಇದ್ದಿದ್ದು ಅದು ಇನ್ನೂ ನಿಯಂತ್ರಣ ರೇಖೆ ಅದು ರಾಷ್ಟ್ರದ ಗಡಿ ಅಲ್ಲ ಅದಿನ್ನು ಯಾವಾಗಲೂ ನಿಯಂತ್ರಣ ತಪ್ಪಿರೋ ನಿಯಂತ್ರಣ ರೇಖೆ ಮತ್ತು ಹಲವಾರು ವಿಷಯಗಳಿವೆ ನಾನೀಗ ರಾಜಕೀಯ ವ್ಯಾಖ್ಯಾನ ಕೊಡಲ್ಲ ನೀವು ಅದರ ಮನಸ್ಥಿತಿ ಬಗ್ಗೆ ಕೇಳ್ತಿದ್ದೀರಾ ಮನಸ್ಥಿತಿ ಹೀಗಿದೆ ಇದನ್ನು ಹಲವಾರು ವಿಧಗಳಲ್ಲಿ ಆಗಲೇ ಮಾತಾಡಿದ್ದೀವಿ ಅವರು ಏನನ್ನು ನಂಬುತ್ತಾರೋ ಅದಕ್ಕೋಸ್ಕರ ಅವರು ಹೋರಾಡ್ತಾ ಇದ್ದಾರೆ ನೀವೇನನ್ನು ನಂಬುತ್ತೀರೋ ಅದಕ್ಕೋಸ್ಕರ ಹೋರಾಡ್ತಿದ್ದೀರಿ ಇದು ಕೊನೆನೇ ಇಲ್ಲದ ನಡೆಯುತ್ತೆ ಅರ್ಥ ಆಗ್ತಿದೆಯಾ ಒಂದೋ ನೀವು ನಿಮ್ಮ ನಂಬಿಕೆ ಬದಲಾಯಿಸಬೇಕು ಅಥವಾ ಅವರು ಅವ್ರದ್ದನ್ನು ಬದಲಾಯಿಸಬೇಕು ಅದು ಸದ್ಯದಲ್ಲಿ ಆಗೋ ತರಹ ಕಾಣಿಸಲ್ಲ ಸರಿನಾ ಹಾಗಾಗೋ ಥರ ಕಾಣಿಸ್ತಿಲ್ಲ ಆದರೆ ಒಂದು ನಿಮಗೆ ವೈರತ್ವವನ್ನು ಅಂತ್ಯಗೊಳಿಸೋ ವಿವೇಕ ಇರಬೇಕು ವೈರತ್ವವನ್ನು ಕೊಲ್ಲಬೇಕು ನಿಮ್ಗೆ ಆ ವಿವೇಕ ಇರಬೇಕು ಅಂತಹ ವಿವೇಕಕ್ಕೆ ಆಸ್ಪದ ಇಲ್ಲದೆ ಇದ್ರೆ ದುರದೃಷ್ಟವಶಾತ್ ಅದು ಸಹಜವಾಗಿ ವೈರಿನ ಕೊಲ್ಲೋದಕ್ಕೆ ತಿರುಗುತ್ತೆ ಸಹಜವಾಗಿ ಅಲ್ಲಿಗೆ ಹೋಗುತ್ತೆ ನಾನು ಇದನ್ನ ಪ್ರತಿಪಾದಿಸ್ತಾ ಇದ್ದೀನ ಇಲ್ಲ ಅದು ಸಹಜವಾಗಿ ಅಲ್ಲಿಗೆ ಹೋಗುತ್ತೆ ನಿಮಗಿಷ್ಟ ಇದೆಯೋ ಇಲ್ವೋ ಯಾರೋ ಗಡಿಯಿಂದ ಆಚೆ ಇದ್ದಾರೆ ಅಂದು ಮಾತ್ರಕ್ಕೆ ಅವರನ್ನು ಕೊಲ್ಲಬೇಕಾ ಖಂಡಿತವಾಗಲೂ ಇಲ್ಲ ಆದರೆ ಅದೇ ಸಮಯದಲ್ಲಿ ಈ ರಾಷ್ಟ್ರ ಅನ್ನೋದನ್ನು ನೀವು ರಕ್ಷಿಸಬೇಕಾ ಇದು ಮಾನವರಿಗಿರೋ ದುರದೃಷ್ಟಕರ ಸಂದಿಗ್ಧತೆ ನೀವೊಂದು ಪ್ರಾಣಿಯಾಗಿದ್ದರೆ ಯಾರಾದರೂ ನಿಮ್ಮ ಗಡಿ ದಾಟಿ ನಿಮ್ಮ ಜಾಗಕ್ಕೆ ಬಂದಿದ್ದರೆ ಅವ್ರನ್ನ ಕೊಲ್ತೀರಾ ಅಷ್ಟೆ ಅಲ್ವಾ ಹಲೋ ಆದರೆ ಇದು ಮನುಷ್ಯರಿಗಿರೋ ಸಂದಿಗ್ಧತೆ ಯಾರಾದರೂ ನಿಮ್ಮ ಗಡಿ ಒಳಗೆ ಬಂದರೆ ಅವ್ರನ್ನ ಸಾಯಿಸಬೇಕಾಗಬಹುದು ಆದರೆ ನಿಮಗೆ ನಿಜವಾಗ್ಲೂ ಕೊಲ್ಲೋಕೆ ಇಷ್ಟ ಇಲ್ಲ ಮನುಷ್ಯರಾಗಿರೋದರ ಒದ್ದಾಟ ಇದು ಮನುಷ್ಯರಲ್ಲಿ ಇದು ಯಾವಾಗಲೂ ಇರಬೇಕು ಈ ಒದ್ದಾಟ ಹೋಯ್ತು ಅಂದರೆ ನೀವು ಪ್ರಾಣಿ ಆಗ್ಬಿಡ್ತೀರಾ ಈ ಒದ್ದಾಟ ನಮ್ಮೊಳಗೆ ಇರಬೇಕು ಆದರೂ ರಾಷ್ಟ್ರದ ಸಮಗ್ರ ಒಳಿತಿಗಾಗಿ ನಿರ್ಣಾಯಕವಾಗಿ ವರ್ತಿಸಬೇಕು ನಾನು ರಾಷ್ಟ್ರದ ಬಗ್ಗೆ ಯಾಕೆ ಮಾತಾಡ್ತಿದ್ದೀನಿ ಅಂದರೆ ನನಗೆ ರಾಷ್ಟ್ರ ಅಂದರೆ ಒಂದು ರಾಜಕೀಯ ಘಟಕ ಅಲ್ಲ ನ್ಯಾಷನಲಿಸಮ್ ಅಲ್ಲ ನನಗಂತಹ ವಿಚಾರಗಳಿಲ್ಲ ನನಗೆ ಒಂದು ರಾಷ್ಟ್ರ ಅಂದರೆ ಸದ್ಯಕ್ಕೆ ನೀವು ಸಂಬೋಧಿಸಬಹುದಾದ ಜನಸಂಖ್ಯೆಯ ಅತಿ ದೊಡ್ಡ ಭಾಗ ಮಾನವ ಕಲ್ಯಾಣ ಉಂಟು ಮಾಡಬೇಕು ಅಂದರೆ ಇಡೀ ಜಗತ್ತನ್ನು ಉದ್ದೇಶಿಸಕ್ಕಾಗಲ್ಲ ಅಲ್ವಾ ಇಡೀ ಜಗತ್ತನ್ನು ಹಾಗೆ ಉದ್ದೇಶಿಸಕ್ಕಾಗಲ್ಲ ಹಾಗೆ ಮಾಡೋದು ಸದ್ಯಕ್ಕೆ ಆಗಲ್ಲ ಸದ್ಯಕ್ಕೆ ನೀವು ಉದ್ದೇಶಿಸಬಹುದಾದ ಜನಸಂಖ್ಯೆಯ ಅತಿ ದೊಡ್ಡ ಭಾಗ ಅಂದರೆ ಒಂದು ರಾಷ್ಟ್ರ ಕೆಳಸ್ತರಕ್ಕೆ ಹೋದ್ರೆ ರಾಜ್ಯಗಳಿರಬಹುದು ಮತಗಳಿರಬಹುದು ಜಾತಿ ಜನಾಂಗ ಎಲ್ಲ ಇರಬಹುದು ಅಲ್ಲಿಗೆ ಹೋಗಬೇಡಿ ರಾಷ್ಟ್ರವನ್ನು ಉದ್ದೇಶಿಸಿ ಯಾಕೆಂದ್ರೆ ಅದು ಸದ್ಯಕ್ಕೆ ನೀವು ಉದ್ದೇಶಿಸಬಹುದಾದ ಮಾನವತೆಯ ಅತಿ ದೊಡ್ಡ ಭಾಗ ಈ ಹಿನ್ನೆಲೆಯಲ್ಲಿ ರಾಷ್ಟ್ರದ ಸಾರ್ವಭೌಮತ್ವ ಅತ್ಯಂತ ಮುಖ್ಯ ಆಗತ್ತೆ ಹೌದು ಏನನ್ನ ಮಾಡಬೇಕು ಅದನ್ನ ಮಾಡಲೇಬೇಕು ಆದರೆ ನಮ್ಮ ಹೃದಯದಲ್ಲಿ ಒಂದು ನೋವಿರಬೇಕು ನಮಗೆ ಅಪಾಯ ಒಡ್ಡದವ್ರಿಗೆ ನಾವು ಹಾನಿ ಉಂಟು ಮಾಡಿದ್ರೂ ನಮ್ಮ ಹೃದಯದಲ್ಲಿ ಒಂದು ನೋವಿರಬೇಕು ಲೂಸ್ ಅವರ್ ಇಲ್ಲದಿದ್ರೆ ನಾವು ನಮ್ಮ ಮಾನವೀಯತೆಯನ್ನು ಕಳ್ಕೊತೀವಿ